ಎಲ್ಲ ಸಮಸ್ಯೆ ಉಂಟಾಗಿದೆ. ಕಟಿಂಗ್ ಮಾಡಿಸ್ಕೊಳ್ಳಿಕ್ಕೆ ಒಬ್ಬ ಯುವಕ, ದಲಿತ ಯುವಕ ಅಲ್ಲಿಗೆ ಹೋದ. ಅವನಿಗೆ ಒಂದು ಮೂಢನಂಬಿಕೆ, ಬೇರೆ ಜಾತಿಯವರು ಬಂದರೆ ತನಗೆ ಹೆಚ್ಚಿನ ಗಿರಾಕಿಗಳು ಬರ್ತವೆ ಅನ್ನುವಂತಹ ಒಂದು ಮೂಢನಂಬಿಕೆಯನ್ನು ಆ ಕಟಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ಬಂದಿದ್ದ. ಇನ್ನೂ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಈ ಕಟಿಂಗ್ ಮಾಡಿಸ್ಕೊಳ್ತಕ್ಕಂತಹ ಯುವಕರು ಸರಿಯಾದ ರೀತಿಯಿಂದ ಹಣವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವೂ ಕೂಡ ಕೇಳಿ ಬಂದಿದೆ. ಅದೇನೇ ಇದ್ರೂ ಕೂಡ ಮಾತುಕತೆಯ ಮೂಲಕ ಸಣ್ಣಾಳದಲ್ಲಿ ಒಬ್ಬ ದಲಿತ ತರುಣನಿಗೆ ಕಟಿಂಗ್ ಮಾಡಲಿಕ್ಕೆ ಪಾಳಿಯನ್ನು ತಪ್ಪಿಸಿದ್ದರಿಂದ ಆ ತರುಣನಿಗೂ ಮತ್ತು ಕಟಿಂಗ್ ಮಾಡತಕ್ಕಂತಹ ವ್ಯಕ್ತಿಗೂ ಘರ್ಷಣೆಯಾಗಿದೆ. ಆ ಘರ್ಷಣೆ ಕೊಲೆಯಲ್ಲಿ ಪರ್ಯಾವಸಾನವಾಗಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಆ ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಹೊಂದಿರತಕ್ಕಂಥ ಮೂಢನಂಬಿಕೆ. ಬೇರೆ ಜಾತಿಯವರು ಬಂದು ಕಟಿಂಗ್ ಮಾಡಿಸ್ಕೊಂಡ್ರೆ ಗಿರಾಕಿಗಳು ಬರ್ತವೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನು ಆತ ಹೊಂದಿದ್ದ. ಈ ಹಿನ್ನೆಲೆಯಲ್ಲಿ ಈ ಕೊಲೆಯ ಪ್ರಕರಣ ತನಿಖೆ ಆಗಬೇಕು. ಕೊಪ್ಪಳ ಜಿಲ್ಲೆಯನ್ನು ದೌರ್ಜನ್ಯ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಇದರ ಜವಾಬ್ದಾರಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅವರು ತೀವ್ರ ಕ್ರಮಕ್ಕೆ ಮುಂದಾಗುವಂತೆ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿರ್ತಕ್ಕಂಥ ಘೋಷಣೆ ಆಗಿರ್ಬೋದು, ಸಾಂಕೇತಿಕವಾಗಿರ್ತಕ್ಕಂಥ ಡಿಕ್ಲರೇಷನ್ ಆಗಿರ್ಬೋದು, ಬಟ್ ಆದರೆ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಜಾಥ ಇದು. ನಮ್ಮ ಅಕ್ಕ ತಂಗಿರಿಗೆ ಆಗಿರ್ತಕ್ಕಂಥ ಮಾನವ ಪ್ರಾಣವನ್ನು ರಚಿಸ್ತಕ್ಕಂಥ ಒಂದು ಬಹುದೊಡ್ಡ ಜಾಥ ಇದು, ಐತಿಹಾಸಿಕ ಜಾಥ. ಹಂಗಾಗಿ ಈ ಜಾಥದಲ್ಲಿ ಎಲ್ಲ ಜನಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರಾಜಕೀಯವಾಗಿ ರಾಜಕೀಯೇತರವಾಗಿ ಇವತ್ತು ಈ ಜಾಥದಲ್ಲಿ ಭಾಗವಹಿಸಿದರು.